ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಡಿ ಎಚ್ ಐ ಕೋರ್ಸ್ನ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂತಹ ಒಂದು ಹೋದ ವರ್ಷದ ಹಿಂದಿನ ವರ್ಷದ ಮಾಡಲ್ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡಲಿದ್ದೇನೆ ಸೊ ಈ ಒಂದು ಪೇಪರಲ್ಲಿ ಹೋದ ವರ್ಷದ ಮಾಡಲ್ ಕ್ವಶನ್ ಪೇಪರ್ ಒಳಗಡೆ ಪೇಪರ್ ಟು ಅಂದರೆ ಕಮ್ಯುನಿಟಿ ಮೆಡಿಸಿನ್ಸ್ಗೆ ಒಂದು ಪೇಪರ್ ಇರುತ್ತೆ ಪೇಪರ್ ಟು ಅಂತ ಕರಿತೀವಿ ಸೊ ಆ ಒಂದು ಕಮ್ಯುನಿಟಿ ಮೆಡಿಸಿನ್ಸ್ ಪೇಪರ್ ಟು ಬಗ್ಗೆ ನಾನು ಡಿಸ್ಕಷನ್ ಮಾಡಲಿದ್ದೇನೆ ಸೊ ಈ ವಿಡಿಯೋ ಪಿ ಯು ಸಿ ಲ್ಯಾಟ್ರಿನ್ಟ್ರಿ ಬಂದಿರುವಂಥ ಪಿ ಯು ಸಿ ಮೇಲೆ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಎರಡನೇ ವರ್ಷದ ಡಿ ಎಚ್ ಐ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುತ್ತೆ ಸೊ ಇದು ಎರಡನೇ ವರ್ಷದ ವಿದ್ಯಾರ್ಥಿಗಳಿಗೆ ನೆನಪಿರಲಿ ಸೊ ಇದರಲ್ಲಿ ಕ್ವಶನ್ ಪೇಪರ್ ಏನಿರುತ್ತೆ ಅಂದರೆ ಇಲ್ಲಿ ಕೂಡ ನೂರು ಮಾರ್ಕ್ಸಿಗಿರುತ್ತೆ ನಲವತ್ತು ಮಾರ್ಕ್ಸೂ ಫೈವ್ ಮಾರ್ಕ್ ಎಂಟು ಐದು ಮಾರ್ಕ್ಸಿನೂ ಇರ್ತವೆ ಓಕೆ ಸೊ ಆಮೇಲೆ ಮೂರು ಮಾರ್ಕ್ಸೂ ಇಪ್ಪತ್ತಿರ್ತವೆ ಟೋಟಲ್ ಅರವತ್ತು ಮಾರ್ಸು ಇಲ್ಲಿ ನಲವತ್ತು ಪ್ಲಸ್ ಅರವತ್ತು ನೂರು ಮಾರ್ಸಿಗೆ ಇರುತ್ತೆ ಸೊ ಇದರಲ್ಲಿ ಎಂಟು ಅಂದರೆ ಔಟ್ ಆಫ್ ಹತ್ತು ಐದು ಮಾರ್ಸಿನೂ ಹತ್ತು ಕ್ವಶನ್ಸ್ ಇರ್ತವೆ ಇದರಲ್ಲಿ ಸೊ ಔಟ್ ಆಫ್ ಹತ್ತು ಕ್ವಶನ್ಸ್ ಒಳಗಡೆ ಯಾವುದಾದ್ರು ಎಂಟನ್ನು ಮಾತ್ರ ನಾವು ಇದರಲ್ಲಿ ಸಾಲ್ವ್ ಮಾಡಬೇಕಾಗತ್ತೆ ಎಂಟನ್ನು ಮಾತ್ರ ಓಕೆ ಎರಡನ್ನ ಇಲ್ಲಿ ಆಪ್ಷನ್ ಆಗಿ ಕೊಡ್ತಾರೆ ಓಕೆ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ಏನೇನು ಕ್ವಶನ್ಸ್ ಇದೆ ಅಂತ ಯಾವ ರೀತಿಯ ಕ್ವಶನ್ಸ್ ಬರುತ್ತೆ ಅಂತ ಸೊ ಇಲ್ಲಿ ಮೊದಲನೇದಾಗಿ ಶಾರ್ಟ್ ನೋಟ್ ಅಂತ ಇದೆ ಇಲ್ಲಿ ಯಾವುದೇ ಥರ ಅಂತ ಪಾಯಿಂಟ್ ಅಂತ ಇಲ್ಲ ಶಾರ್ಟ್ ನೋಟ್ಸ್ ಓಕೆ ನೋಟ್ಸ್ ಇದೆ ಸೊ ಹೀಗಾಗಿ ಒಂದು ಏನು ಮಾಡಬೇಕಂತಂದರೆ ಒಂದು ಪೇಜಿಗೆಕ್ಕಿಂತ ಹೆಚ್ಚಿಗೆ ನೀವು ಬರೀಬೇಕಾಗತ್ತೆ ಒಂದು ಪೇಜ್ ಇರುತ್ತೆ ಓಕೆ ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಪೇಜ್ದು ಇದೇ ತನಕ ನೀವು ಬರೆದ್ರೂ ಕೂಡ ಸೊ ನಿಮಗೆ ಏನಂತಂದರೆ ಮಾರ್ಕ್ಸ್ ಗೇನಿಂಗ್ ಆಗುವಂಥ ಚಾನ್ಸಸ್ ಇದೆ ಯಾಕಂದರೆ ಇದರಲ್ಲಿ ಜಾಸ್ತಿ ಬರೆಯೋದಿರುತ್ತೆ ಡಿ ಎಚ್ ಐ ಒಳಗಡೆ ಸೊ ಹಾಗಾದರೆ ಒಂದೇ ಕ್ವಶನ್ ಏನು ಇಲ್ಲಿ ಐದು ಮಾರ್ಸಿಗೆ ಸೊ ಸ್ಯಾನಿಟೇಷನ್ ಬ್ಯಾರಿಯರ್ ಸ್ಯಾನಿಟೇಷನ್ ಮಾಡಲಿಕ್ಕೆ ಯಾವ್ಯಾವ ಬ್ಯಾರಿಯರ್ಗಳು ಯಾವ ಮೂಲಗಳಿದ್ದಾವೆ ಆದರೂ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಸೂಟೇಬಲ್ ಡೈಗ್ರಾಮ್ ಅದಕ್ಕೆ ಸಂಬಂಧಿಸಿದಂಥ ಒಂದು ಸೂಟೇಬಲ್ ಡೈಗ್ರಾಮ ತೆಗಿಬೇಕು ಇದು ಐದು ಮಾರ್ಸ್ ಬರಬೇಕೆ ಒಂದಿದ್ದೇನಂತಂದ್ರಲ್ಲಿ ಸ್ಯಾನಿಟೇಷನ್ ಬ್ಯಾರಿಯರ್ ಅಂದ್ರೇನು ಸ್ಯಾನಿಟೇಷನ್ ಬ್ಯಾರಿಯರ್ಗಳು ಯಾವುವು ಜೊತೆಗೆ ಸೊ ಏನಪ್ಪ ಅಂತಂದರೆ ಡ್ರಾ ನೀಟ್ ಲೇಬಲ್ ಡೈಗ್ರಾಮ್ ಆಫ್ ದಿ ಸೂಟೇಬಲ್ ಅದಕ್ಕೆ ಸಂಬಂಧಿಸಿದಂಥ ಡೈಗ್ರಾಮ ತೆಗೀರಿ ಅಂತ ಐದು ಮಾರ್ಸಿಗಿದೆ ಸೊ ನೆಕ್ಸ್ಟು ಇಫೆಕ್ಟ್ ಆಫ್ ಏರ್ ಪೊಲ್ಯೂಷನ್ ಆ್ಯಂಡ್ ಪ್ರಿವೆನ್ ಕಂಟ್ರೋಲ್ ಸೊ ಏರ್ ಪೊಲ್ಯೂಷನ್ ಇಫೆಕ್ಟ್ ಇಫೆಕ್ಟ್ ಆಫ್ ಏರ್ ಪೊಲ್ಯೂ ಏರ್ ಪೊಲ್ಯೂಷನ್ ಹೇಗಾಗುತ್ತೆ ಅದನ್ನು ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಆ್ಯಂಡ್ ಪ್ರಿವೆನ್ಷನ್ ಯಾವ ರೀತಿಯಾಗಿ ಮಾಡಬೇಕು ಅಂತ ಬರೀಬೇಕು ಜಸ್ಟ್ ಏರ್ ಪೊಲ್ಯೂಷನ್ಸ್ ಬಗ್ಗೆ ನೀವು ಕಂಟ್ರೋಲ್ ಪ್ರಿವೆನ್ಷನ್ ಮತ್ತು ತಡೆಗಟ್ಟು ವಿಧಾನಗಳ ಬಗ್ಗೆ ಬರೋದೇ ನಿಮಗೆ ಐದು ಮಾರ್ಕ್ ಸಿಗಿದೆ ಓಕೆ ಸೊ ನೆಕ್ಸ್ಟ್ ಮೂರೇದು ಹೌಸ್ ಓಲ್ಡ್ ಪ್ಯೂರಿಫಿಕೇಷನ್ ಆಫ್ ವಾಟರ್ ಓಕೆ ಸೊ ಪ್ಯುರಿಫಿಕೇಷನ್ ವಾಟರ್ ಹೌಸ್ ಹೌಝಲ್ಡ್ಗೆ ಉಪಯುಕ್ತವಾಗುವಂಥ ಮನೆಗಳಿಗೆ ನಾವು ಆಮೇಲೆ ಡೊಮೆಸ್ಟಿಕ್ಕಾಗಿ ಯೂಸ್ ಮಾಡುವಂಥ ವಾಟರ್ನ ಯಾವ ರೀತಿಗೆ ಪ್ಯೂರಿಫಿಕೇಷನ್ ಮಾಡ್ತಾರೆ ಸೊ ಅದರ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ಬರಿಬೇಕಾಗುತ್ತೆ ಇನ್ ಕೇಸ್ ಆಫ್ ನೀವೇನಾದರೂ ವಾಟರ್ ಪ್ಲಾಂಟ್ ಟ್ರೀಟ್ಮೆಂಟಿಗೆ ವಿಸಿಟ್ ಮಾಡಿದರೂ ಕೂಡ ಸೊ ಅಲ್ಲಿ ಕೂಡ ನಾವೇನು ಮಾಡ್ತೀವಿ ಅಂದರೆ ಹೌಸ್ ಹೋಲ್ಡ್ ಪ್ಯೂರಿಫಿಕೇಷನ್ ವಾಟರೇ ಮಾಡ್ಕೊಳ್ಳೋದು ಸೊ ಅದರ ಬಗ್ಗೆ ನೀವು ಇಲ್ಲಿ ಬರೀಬೇಕಾಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂಡ್ ಇಟ್ ಪ್ರಿವೆನ್ ಕಂಟ್ರೋಲ್ ನೋಡಿ ನಿಮಗೆ ಏರ್ ಪೊಲ್ಯೂಷನ್ ಇರ್ಬೋದು ಆಮೇಲೆ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು ಇವೆಲ್ಲವುಗಳು ನಿಮ್ಮ ಪ್ರೈಮರಿಯಿಂದ ಬರ್ತಾ ಬರ್ತಾಯಿದ್ದೀರಾ ಓಕೆ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಜಾಗತಿಕ ತಾಪಮಾನ ಸೊ ಅದನ್ನು ಯಾವ ರೀತಿಗೆ ಪ್ರಿವೆನ್ಷನ್ ಮಾಡ್ಕೋಬೇಕು ಮತ್ತು ಅದನ್ನು ಕಂಟ್ರೋಲ್ ಹೆಂಗೆ ಮಾಡಬೇಕು ಅದಕ್ಕೆ ತ ಕಂಟ್ರೋಲ್ ಮಾಡಲಿಕ್ಕೆ ತಡೆಗಟ್ಟುವ ಕ್ರಮಗಳು ಯಾವ್ಯಾವು ಓಕೆ ಅವುಗಳನ್ನಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂದ್ರೇನು ಮತ್ತು ಅವುಗಳನ್ನ ಯಾವ ರೀತಿ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಸೊ ಇಲ್ಲಿ ಬರೆದ್ರೆ ನಿಮಗೆ ಐದು ಮಾರ್ಕ್ಸ್ ಸಿಗುತ್ತೆ ಓಕೆ ಐದನೇ ಕ್ವಶನ್ ಏನಂತಂದರೆ ಡಿಸ್ಕಸ್ ದ ಡಿಟೇಲ್ಸ್ ಆಫ್ ನ್ಯಾಷನಲ್ ಇಮ್ಯಾಜಿನೇಷನ್ಸ್ ಸ್ಕೆಡ್ಯೂಲ್ ಓಕೆ ಅಂದರೆ ನ್ಯಾಷನಲ್ ಇಮ್ಯುನೈಜೇಷನ್ ಸ್ಕೆಡ್ಯೂಲ್ಸ್ ಬಗ್ಗೆ ಯಾವ ಡಿಸ್ಕಷನ್ ಮಾಡೋ ಡಿಟೇಲ್ಸ್ ಯಾವ ಸ್ಕೆಡ್ಯೂಲ್ಸ್ ಇದ್ದಾವೆ ಅಂದರೆ ನ್ಯಾ ಇಮ್ಯುನೈಜೇಷನ್ ಪ್ಲ್ಯಾನ್ಗಳು ಏನೇನು ಇದ್ದಾವೆ ಓಕೆ ನ್ಯಾಷನಲ್ ಆಗಿ ಓಕೆ ಸೊ ಯಾವ ವರ್ಲ್ಡ್ ವೈಡಲ್ಲಿ ಯಾವುದು ಸಾರಿ ನ್ಯಾಷನಲೈಸ್ ಆಗಿ ಯಾವ ಇಮ್ಯುನೈಜೇಷನ್ ಇದ್ದಾವೆ ನಮ್ಮ ಇಂಡಿಯಾದಲ್ಲಿ ಓಕೆ ಅವುಗಳನ್ನು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ ಒನ್ ಟು ತ್ರೀ ಫೋರ್ ಯಾವ ಇಮ್ಯುಮೈಝೇಷನ್ ಇದಾವಲ್ಲ ಅವುಗಳನ್ನು ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ ಇನ್ ಡೀಟೇಲ್ಸ್ ಆಗಿ ಮಾಡಬೇಕಾಗುತ್ತೆ ನೆಕ್ಸ್ಟು ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಆಫ್ ಜಡ್ ಸ್ಟೇನಿಂಗ್ ಅದಕ್ಕೆ ನಾವು ಜೀಲ್ಸ್ ನೆಲ್ಸನ್ ಸ್ಟೇನಿಂಗ್ ಅಂತ ಕೊಡ್ತೀವಿ ಸೊ ಈ ಜಡ್ಡನ್ ಸ್ಟೇನಿಂಗನ್ನು ಅಥವಾ ನೀಲ್ಸ್ಟನಿಂಗನ್ನು ಅದರ ಪ್ರೊಸೀಜರ್ ಬರಿಬೇಕಾಗುತ್ತೆ ಯಾವ ರೀತಿಯಾಗಿ ನೀವು ಪ್ರಿಪ್ರೇಷನ್ ಮಾಡ್ತೀರಾ ಒಂದು ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವೇಷನ್ ಮಾಡೋಕ್ಕಿಂತ ಮೊದಲು ನೀವು ಸ್ಟೇನಿಂಗ್ ಯಾವ ರೀತಿಯಾಗಿ ಮಾಡ್ಕೊತೀರ ಅನ್ನೋದನ್ನು ಇಲ್ಲಿ ಬರಿಬೇಕಾಗುತ್ತೆ ಇದಕ್ಕೂ ಇದು ಮಾಡಿಸಿದೆ ನೆಕ್ಸ್ಟು ಲೈಫ್ ಸೈಕಲ್ ಆಫ್ ಮಾಸ್ಕಿಟೊ ಮಾಸ್ಕಿಟೋದು ಒಂದು ಲೈಫ್ ಸೈಕಲ್ ಬರೀಬೇಕು ಅದು ಓಕೆ ಸೊ ಮೊಟ್ಟೆಯಿಂದ ಹಿಡಿದು ಅಡಲ್ಟ್ ತನಕ ಯಾವ ರೀತಿಯಾಗಿ ಅದು ಒಂದು ಪ್ರೊಸೆಸಿಂಗ್ ಆಗುತ್ತೆ ಸೊ ಅದನ್ನು ನೀವು ಇಲ್ಲಿ ಸ್ಟೆಪ್ ಸ್ಟೆಪ್ ಒಂದು ಸೈಕಲ್ ಹಾಕಿದರೂ ಪ್ರಾಬ್ಲಮ್ ಇಲ್ಲ ಅಥವಾ ಸೈಕಲನ್ನು ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಬಂದರೂ ಕೂಡ ನಿಮಗೆ ಮಾರ್ಕ್ಸ್ ಗೇನಿಂಗ್ ಆಗುತ್ತೆ ನೆಕ್ಸ್ಟು ಆ್ಯಂಟಿ ಲಾರ್ವೆ ಮೆಜರ್ಮೆಂಟ್ ಇನ್ ಮಾಸ್ಕಿಟೊ ಕಂಟ್ರೋಲ್ ಓಕೆ ಆ್ಯಂಟಿ ಲಾರ್ವೆ ಮೆಜರ್ಸ್ ಇನ್ ಮಾಸ್ಕಿಟೊ ಕಂಟ್ರೋಲ್ ಮಾಸ್ಕಿಟೊ ಕಂಟ್ರೋಲ್ ಮಾಡಲಿಕ್ಕೆ ಸೊ ನಾವು ಯಾವ ರೀತಿಯಾದಂಥ ಪ್ರಿಕಾಷನ್ಸ್ಗಳನ್ನು ತೊಗೊತೀವಿ ಅದಕ್ಕೆ ನಾವು ಆ್ಯಂಟಿ ಲಾರ್ವೆಲ್ ಮೀಸರ್ಸ್ ಅಂತ ಕರಿತೀವಿ ಯಾವ ಪ್ರಿಕಾಷನ್ಸ್ಗಳನ್ನು ತೊಗೊತೀವಿ ಅದನ್ನು ಯಾವ ರೀತಿ ತಡೆಗಟ್ಟು ಕ್ರಮಗಳಿದ್ದಾವೆ ಆ್ಯಂಟಿ ಮಾಸ್ಕಿಟೊ ಕಂಟ್ರೋಲ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ಬರೀಬೇಕಾಗತ್ತೆ ನೆಕ್ಸ್ಟು ಅಂಬಿ ಅಮಿಬಿಯೋಸಿಸ್ ಓಕೆ ಅಮಿಬಿಯೋಸಿಸ್ ಅಂದರೆ ನೀವು ನೀರು ನಿಂತಲೇ ಜೋ ನಿಂತಿರುವಂಥ ನೀರುಗಳಲ್ಲಿ ಅಮೀಬಗಳು ಕನಸ್ಕೊಂತಾವೆ ಸೊ ನಿಂತಿರುವಂಥ ನೀರುಗಳಲ್ಲಿ ಅಮೀಬ ಹುಟ್ಟುಕೋದಾಗ ಯಾವ ರೀತಿ ಪ್ರಿವೆನ್ಷನ್ ಮಾಡ್ಕೋಬೇಕು ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದನ್ನು ಇದರಲ್ಲೇ ಬರಿಬೇಕು ಓಕೆ ನೆಕ್ಸ್ಟು ನೇಮ್ ದ ಸಮ್ ಡಿಸೀಸಸ್ ಟ್ರಾನ್ಸ್ಮಿಟೆಡ್ ಬೈ ದಿ ಹೌಸ್ ಫ್ಲೈ ಆ್ಯಂಡ್ ಡಿಸ್ಕಸ್ ದ ಫ್ಲೈ ಕಂಟ್ರೋಲ್ ಮೆಜರ್ಮೆಂಟ್ಸ್ ಓಕೆ ಹೌಸ್ ಫ್ಲೈಯಿಂದ ಬರುವಂತಹ ರೋಗಗಳು ಅಂತ ಬರಿಬೇಕು ನೇಮ್ ಅಷ್ಟೇ ಬರಿಬೇಕು ಆಮೇಲೆ ಅವುಗಳನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಕೋಬೋದು ಈ ಫ್ಲೈಗಳನ್ನು ಯಾವುದೋ ಹೌಸ್ ಫ್ಲೈ ಅಂದರೆ ನೊಣಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಬರದ ಹಾಗೆ ತಡಿಬೇಕು ಅನ್ನೋದನ್ನು ಇಲ್ಲಿ ಬರೆದ್ರೆ ಐದು ಮಾರ್ಕ್ಸ್ ಇರುತ್ತೆ ಸೊ ಇಲ್ಲಿ ನೋಡಿ ಇದರಲ್ಲಿ ನಿಮಗೆ ಯಾವುದಾದ್ರೂ ಎಂಟಕ್ಕೆ ಕೇಳಿದರೆ ನೀವು ಇಲ್ಲಿ ಇವೆರಡನ್ನು ಬಿಟ್ಟು ಎಂಟಕ್ಕೆ ಕೂಡ ಬರೀಬೋದು ಓಕೆ ಸೊ ಅಥವಾ ನಿಮ್ಮಲ್ಲಿ ಯಾವುದಾದ್ರೂ ಎರಡು ಇದು ಬರಲಿಲ್ಲ ಇದು ಬರಲಿಲ್ಲ ಅಂತಂದರೆ ನೀವು ಎಂಟನ್ನು ಎನಿ ಚಾಯ್ಸ್ ಇದರಲ್ಲಿ ಯಾವುದಾದ್ರೂ ಚಾಯ್ಸ್ಗಳನ್ನು ಮಾಡ್ಕೊಂಡು ಎಂಟನ್ನು ನೀವು ಬರೀಬೇಕಾಗುತ್ತೆ ನೆಕ್ಸ್ಟು ಶಾರ್ಟ್ ಅನ್ಸರ್ಗೆ ಹೋಗೋಣ ಇದು ಮೂರು ಮಾರ್ಸಿಗೆ ಇದೆ ನಿಮಗೆ ಟೋಟಲ್ ಇಪ್ಪತ್ತಿದಾವೆ ಇದರಲ್ಲಿ ಯಾವುದೇ ಥರ ಅಂತ ಆಪ್ಷನ್ ಇಲ್ಲ ಇಪ್ಪತ್ತಕ್ಕೆ ಇಪ್ಪತ್ತೇ ಬರೀಬೇಕು ಓಕೆ ಯಾವುದೋ ಒಂದು ಇದಲ್ಲಿ ಸೊ ಯೂಸಸ್ ಆಫ್ ಹಾರಕ್ಸ್ ಅಪೇರ್ಟಿಸ್ ಹಾರಕ್ಸ್ ಅಪ್ಸ್ ಅಪೇರ್ಟಿಸನ್ನು ನಾವು ಎಲ್ಲಿ ಯೂಸ್ ಮಾಡ್ಕೊತೀವಿ ಅದರ ಬಗ್ಗೆ ನೀವು ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಪಾಯಿಂಟ್ಗಳನ್ನು ಬರಿಬೇಕು ಸೊ ನೆಕ್ಸ್ಟ್ ಇಲ್ಲಿ ಓವರ್ ಕ್ರೌಡಿಂಗ್ ಓಕೆ ಸೊ ಓವರ್ ಕ್ರೌಡಿಂಗ್ ಆಗೋದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅವನ್ನ ಯಾವ ರೀತಿ ತಡೆಗಟ್ಟಿಗೋಬೇಕು ಓವರ್ ಕ್ರೌಡಿಂಗ್ ಅಂದರೆ ಏನು ಅನ್ನೋದನ್ನು ಇಲ್ಲಿ ಬರೀಬೇಕಾಗುತ್ತೆ ಓಕೆ ಸೊ ನೆಕ್ಸ್ಟು ಟೈಪ್ಸ್ ಆಫ್ ವೆಂಟಿಲೇಷನ್ಸ್ ವೆಂಟಿಲೇಷನ್ಸ್ ಎಷ್ಟು ಟೈಪ್ ಇದಾವೆ ಓಕೆ ಅವುಗಳನ್ನು ಬರೀಬೇಕು ಸೊ ವೆಂಟಿಲೇಷನ್ಸಿಂದ ಅವುಗಳ ಬಗ್ಗೆ ಅಂದರೂ ಅದು ಇಂಪಾರ್ಟೆನ್ಸ್ ಏನಿದೆ ವೆಂಟಿಲೇಷನ್ಸ್ದು ಅವುಗಳನ್ನು ಕೂಡ ಇಲ್ಲಿ ಎರಡು ಮೂರು ಪಾಯಿಂಟ್ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ನೆಕ್ಸ್ಟು ಯೂಸಸ್ ಆಫ್ ವಾಟರ್ ಸೀಲ್ ಇಂದ ವಾಟರ್ ಸೀಲ್ ಲ್ಯಾಟ್ರಿನ್ಸ್ ಓಕೆ ಸೊ ವ್ಯಾಟ್ ವಾಟ್ರ್ ಸೀಲ್ದ ಯೂಸ್ ಏನಿದೆ ಮತ್ತು ಲ್ಯಾಟ್ರಿನ್ ಒಳಗಡೆ ವಾಟರ್ ಸೀಲದ ಉಪಯೋಗ ಏನಿದೆ ಅನ್ನೋದನ್ನು ಕೂಡ ಇಲ್ಲಿ ಬರೀಬೇಕತ್ತೆ ಓಕೆ ಸೊ ನೆಕ್ಸ್ಟು ಸೀವೇಜ್ ಓಕೆ ಸೀವೇಜ್ ಯಾವ ರೀತಿಯಾಗಿ ಮಾಡ್ಕೊಂತೀವಿ ವಾಟರ್ ಪ್ಲಾಂಟ್ ಟ್ರೀಟ್ಮೆಂಟನ್ನು ಯಾವ ರೀತಿ ಅಂದರೆ ಮಾಡ್ಕೊತೀವಿ ನಾವು ಸೀವೇಜ್ ವಾಟರ್ನೇ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಕೊತೀವಿ ಸಿವೇಜ್ ಅಂದ್ರೆ ಏನು ಅದರ ಬಗ್ಗೆ ಬರಿಬೇಕಾಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಸುಲಭ ಶೌಚಾಲಯದ ಉಪಯೋಗ ಸುಲಭ ಶೌಚಾಲಯ ಅಂದ್ರೇನು ಓಕೆ ಯಾವ ಯಾವ ಸ್ಕೀಮಲ್ಲಿದೆ ಮತ್ತು ಸುಲಭ ಶೌಚಾಲಯದಿಂದ ನಮಗೆ ಅದರ ಅಡ್ವಾಂಟೇಜಸ್ ಏನಿದೆ ಅದನ್ನ ಇಲ್ಲಿ ಮೂರು ಮಾರ್ಸಿಗೆ ಬರಿಬೇಕು ನೆಕ್ಸ್ಟು ಆಕ್ಸಿಡೇಷನ್ ಪೌಂಡ್ಸ್ ಎನಿ ಟು ಯೂಸಸ್ ಆಕ್ಸಿಡೇಷನ್ ಪೌಂಡ್ ಅಂದ್ರೇನು ಅದರದ್ದು ಎರಡು ಯೂಸ್ಗಳನ್ನು ಇಲ್ಲಿ ಬರಿಬೇಕು ಸೊ ನೆಕ್ಸ್ಟು ಡಿಫಾರೆಸ್ಟ್ರೇಷನ್ ಅಂದ್ರೇನು ಓಕೆ ಸೊ ಡಿಫಾರೆಸ್ಟ್ರೇಷನ್ ಅಂದ್ರೇನು ಕತೆ ಅಂದರೆ ಡಿಫಾರೆಸ್ಟೇಷನ್ ಅಂದರೆ ಹಾಳಾಗ್ತದೆ ಇವಾಗ ಫಾರೆಸ್ಟೇಷನ್ ಎಲ್ಲ ಸೌಕ ಹಾಳಾಗಿ ಹೋಗ್ತಾ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಡಿಫಾರೆಸ್ಟೇಷನ್ ಅಂದರೆ ಏನು ಓಕೆ ಇದರ ಬಗ್ಗೆ ಇಲ್ಲಿ ಬರೀಬೇಕು ಜಾಸ್ತಿ ಏನು ಇಲ್ಲಿ ಒಂದು ಪೇಜ್ ಇರುತ್ತೆ ಸೊ ಅದರಲ್ಲಿ ಹಾ ಪೇಜ್ ಬರೋದ್ರೂ ಕೂಡ ನಿಮಗೆ ಮೂರು ಮಾರ್ಕ್ಸ್ ಗೇನ್ ಆಗುತ್ತೆ ಸೊ ನೆಕ್ಸ್ಟು ನೈನ್ಟೀನ್ತ್ ಕ್ವಶನ್ಸ್ ಇಫೆಕ್ಟ್ ಆಫ್ ಹೀಟ್ ಟ್ರೆಸ್ ಎನಿ ತ್ರೀ ಯಾವುದಾದ್ರೂ ಮೂರು ಇಲ್ಲಿ ಹೀಟ್ ಟ್ರೆಸ್ಸಿಂದ ಆಗುವಂಥ ಪರಿಣಾಮ ಬಗ್ಗೆ ಬರೀಬೇಕು ನೆಕ್ಸ್ಟು ಇಫೆಕ್ಟ್ ಆಫ್ ನಾಯ್ಸ್ ಪ್ರೆಷರ್ ಎನಿ ಟು ಓಕೆ ನಾಯ್ಸ್ ಪ್ರೆಷರಿಂದ ಯಾವ ರೀತಿಯ ಪರಿಣಾಮ ಆಗುತ್ತೆ ಅದನ್ನು ಕೂಡ ಇಲ್ಲಿ ಮೂರು ಎನಿ ಮೂರು ಅಂತ ಕೇಳಿದ್ದಾರೆ ಎನಿ ತ್ರೀ ಅಂತ ಕೇಳಿದ್ದಾರೆ ಇಲ್ಲಿ ಅವಾಗ ಮೂರೇ ಬರೋದ್ರೆ ಸಾಕು ನೀವು ಜಾಸ್ತಿ ಬರೆಯುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಅವರು ಮೂರೇ ಕೇಳಿದ್ದಾರೆ ಓಕೆ ನೆಕ್ಸ್ಟು ರ್ಯಾಟ್ ಫ್ಲೈ ಸೊ ರ್ಯಾಟಿಂದ ರ್ಯಾಟ್ ಫ್ಲೂ ರ್ಯಾಟ್ ಫ್ಲೈಯದಿಂದ ಯಾವ ರೀತಿಯಾಗಿ ರ್ಯಾಟ್ ಫ್ಲೈ ರ್ಯಾಟದಿಂದ ಬರುವಂಥ ರೋಗ ಯಾವ ರೀತಿಯಾಗಿ ಇದು ತಡೆಗಟ್ಟಬಹುದು ಯಾವ ರೀತಿ ಹರಡುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನೀವು ಬರಿಬೇಕು ನೆಕ್ಸ್ಟು ಲಾರ್ವಾ ಸರ್ವೆ ಓಕೆ ಲಾರ್ವಾ ಸರ್ವೆ ಪ್ರತಿ ವರ್ಷ ಫೈನಲ್ ಇಯರ್ ವಿದ್ಯಾರ್ಥಿಗಳು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಲಾರ್ವ ಸರ್ವೆ ಮಾಡಲಿಕ್ಕೆ ಹೋಗ್ತಾರೆ ಮನೆ ಮನೆಗೆ ಸೊ ಅದರ ಬಗ್ಗೆ ಇಲ್ಲಿ ನೋಟನ್ನು ಬರೀಬೇಕಾಗುತ್ತೆ ನೆಕ್ಸ್ಟು ಸೈಟ್ಸ್ ಆಫ್ ಇನ್ ಇಂದ ಸ್ಕ್ಯಾಬೀಸ್ ಸ್ಕೇಬೀಸ್ದಿಂದ ಅಂದರೆ ಸ್ಕೇಬೀಸ್ ಯಾವ ಭಾಗದಲ್ಲಿ ಸ್ಪ್ರೆಡ್ ಆಗುತ್ತೆ ಯಾವ ಭಾಗದಿಂದ ಹುಟ್ಟುಕೊಳ್ಳುತ್ತೆ ಸೊ ಅದರ ಬಗ್ಗೆ ಸ್ವಲ್ಪ ಡಿಟೇಲ್ಸ್ ಇಲ್ಲಿ ಬರೀಬೇಕು ನೆಕ್ಸ್ಟು ಸ್ಕೂಲ್ ಎಕ್ ಸ್ಟೂಲ್ ಎಕ್ಸಾಮಿನೇಷನ್ ಸೊ ಸ್ಟೂಲ್ ಎಕ್ಸಾಮಿನೇಷನಲ್ಲಿ ಫಿಸಿಕಲ್ ಯಾವ ರೀತಿಯಾಗಿರುತ್ತೆ ಕೆಮಿಕಲ್ ಯಾವ ರೀತಿಯಾಗಿರುತ್ತೆ ಮತ್ತು ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಯಾವ ರೀತಿಯಾಗಿ ಮಾಡ್ತೀವಿ ಅದನ್ನು ಶಾರ್ಟ್ ಆಗಿ ಬರಿಬೇಕಾಗಿತ್ತು ತುಂಬ ಇರುತ್ತೆ ಸೊ ಶಾರ್ಟಾಗಿ ನೀವು ಇಲ್ಲಿ ನೋಟ್ ಮಾಡಬೇಕಾಗುತ್ತೆ ನೆಕ್ಸ್ಟು ಫ್ಲೈ ಪೇಪರ್ಸ್ ಅಂದರೆ ಏನು ಫ್ಲೈ ಪೇಪರ್ ಉಪಯೋಗವೇನು ಅದರ ಬಗ್ಗೆ ಬರೀಬೇಕು ಸೊ ನೆಕ್ಸ್ಟ್ ಯಾವುದಂತಂದರೆ ಕಂಟ್ರೋಲ್ ಆಫ್ ಮೈಟ್ಸ್ ಮೈಟ್ಸನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅದನ್ನು ಕೂಡ ನೀವು ಇಲ್ಲಿ ಬರೀಬೇಕಾಗತ್ತೆ ನೆಕ್ಸ್ಟು ಮಾಸ್ ಟ್ರೀಟ್ಮೆಂಟ್ ಓಕೆ ನಾವು ಯಾವ ರೀತಿಯಾಗಿ ಒಂದು ಬಲ್ಕಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊತೀವಿ ಅದ್ರ ಪ್ರಾಮುಖ್ಯತೆ ಏನು ಅದ್ರ ಬಗ್ಗೆ ಬರೀಬೇಕು ನೆಕ್ಸ್ಟ್ ಏನಂದರೆ ನ್ಯಾಷನಲ್ ಡೌರಿಂಗ್ ಡಿವಾರ್ಮಿಂಗ್ ಡೇ ಅಂತ ಬಿಕಾಸ್ ನ್ಯಾಷನಲ್ ಡಿವಾರ್ಮಿಂಗ್ ಡೇ ಯಾಕೆ ಆಚರಣೆ ಮಾಡಬೇಕು ಇದು ಯಾವಾಗ ಯಾವ ಡೇಟಲ್ಲಿ ಆಗುತ್ತೆ ಓಕೆ ಈ ದಿನದಿಂದ ನಾವು ಏನು ಹಮ್ಮಿಕೊಳ್ಬೇಕು ಜನರಲ್ಲಿ ಏನು ಅವೇರ್ನೆಸ್ ಹೇಳಬೇಕು ಅನ್ನೋದ್ರ ಬಗ್ಗೆ ಈ ಒಂದು ದಿನ ಇರುತ್ತೆ ಇದ್ರ ಬಗ್ಗೆ ಬರೀಬೇಕಾಗುತ್ತೆ ನೆಕ್ಸ್ಟು ಮೆನ್ಸನ್ ದ ಡಯಾಗ್ನೋಸಿಸ್ ಆಫ್ ಕೋವಿಡ್ ನೈನ್ಟೀನ್ ಕೋವಿಡ್ ನೈನ್ಟೀನ್ ಯಾವ ರೀತಿ ಡಗ್ನೋಸ್ ಮಾಡ್ಕೊತೀವಿ ಓಕೆ ಸೊ ಉದಾಹರಣೆಗೆ ಹೇಳೋದಾದ್ರೆ ನಾವು ರ್ಯಾ ರ್ಯಾಟು ಆರ್ ಟಿ ಪಿ ಸಿ ಆರು ಈ ರೀತಿಯಾಗಿ ನಾವು ನೈಮ್ ಡ್ಯಾಗ್ನೋಸ್ಗಳನ್ನು ಮಾಡ್ಕೊತೀವಿ ಲಾಸ್ಟ್ ಒನ್ ವೈಡಲ್ ಟೆಸ್ಟ್ ವೈಡಲ್ ಟೆಸ್ಟ್ ಅಂದ್ರೇನು ಆ ಟೆಸ್ಟನ್ನು ನಾವು ಎಲ್ಲಿ ಯೂಸ್ ಮಾಡ್ಕೊತೀವಿ ಆ ಟೆಸ್ಟಿಂದ ನಮಗೆ ಏನು ಗೊತ್ತಾಗುತ್ತೆ ಅನ್ನೋದನ್ನು ಬರೆದ್ರೆ ನಿಮಗೆ ಮೂರು ಮಾರ್ಕ್ಸ್ ಆಗುತ್ತೆ ಸೊ ಇದೆಲ್ಲ ಏನಂತಂದರೆ ಎರಡನೇ ವರ್ಷದ ವಿದ್ಯಾರ್ಥಿಗಳಿಗೆ ಡಿ ಎಚ್ ಐ ವಿದ್ಯಾರ್ಥಿಗಳಿಗೆ ಇದು ಮಾಡಲ್ ಕ್ವಶನ್ ಪೇಪರ್ ಹೋದ ವರ್ಷದ ಆನ್ಯುವಲ್ ಎಕ್ಸಾಮಿಂದು ಸೊ ಹೋಪ್ ಟು ಯು ನಿಮಗೆ ಇದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು